ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಇನ್ಫರ್ಮೇಷನ್ ಅಬೌಟ್ ಕನ್ನಡ ಅಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಚಿತ್ತಾರ ಯೂಟ್ಯೂಬ್ ಚಾನೆಲ್ ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬರಿ ಅಂತಹದೇ ಕತೆಗಳ ಆಫರ್ಗಳು ಬರಲಾರಂಭಿಸಿದವು. ಆದರೆ ಅದೆಲ್ಲವನ್ನೂ ಬಿಟ್ಟು ಸಾಹು ನಟಿಸಿದರು ಪ್ರಭಾಸ್. ಆದರೆ ಈಗ ಮತ್ತೆ ಫ್ಯಾಂಟಸಿ ಕಥೆಗಳತ್ತ ಹೊರಳಿರುವ ಪ್ರಭಾಸ್ ಬಾಹುಬಲಿ ಕಥೆ ನಡೆದ ಜಮಾನಾಗಿಂತಲೂ ಹಿಂದಿನ ಜಮಾನದ ಕಥೆಯೊಂದರಲ್ಲಿ ನಾಯಕನಾಗಲಿದ್ದಾರೆ. ಸಿನಿಮಾ ರಂಗ ಉದಯ ಸಮಯದಲ್ಲಿ ಸೂಪರ್ ಹಿಟ್ ಆಗಿದ್ದ ಮಾಯಾ ಬಜಾರ್ ಸಿನಿಮಾದ ಪಾತ್ರಗಳನ್ನು ಮಾದರಿಯಾಗಿಟ್ಟುಕೊಂಡು ನಿರ್ಮಿಸಲಾಗುತ್ತಿರುವ ಸಿನಿಮಾದಲ್ಲಿ ಪ್ರಭಾಸ್ ನಟಿಸುತ್ತಿದ್ದಾರೆ. ಪ್ರಭಾಸ್ ದೈವಕನ್ಯೆಯ ಮಗನ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ. ಬಹು ನಿರೀಕ್ಷಿತ ಅನ್ನಾತೆ ಚಿತ್ರದ ಬಿಡುಗಡೆ ದಿನಾಂಕವನ್ನ ನಿರ್ಮಾಣ ಸಂಸ್ಥೆ ಪ್ರಕಟಿಸಿದೆ. ಕೆಲವು ನಿರ್ದಿಷ್ಟ ನಿಬಂಧನೆಗಳೊಂದಿಗೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಆರಂಭಿಸಬಹುದು ಎಂದು ತಮಿಳುನಾಡು ಸರ್ಕಾರ ಅನುಮತಿ ನೀಡಿದೆ. ಹೀಗಾಗಿ ಚಿತ್ರರಂಗದ ವಿವಿಧ ಚಟುವಟಿಕೆಗಳು ಆರಂಭವಾಗಿದೆ. ರಜನಿಕಾಂತ್ ನಟನೆಯ ಅನ್ನಾತೆ ಚಿತ್ರವನ್ನು 2021 ಪೊಂಗಲ್ ಹಬ್ಬದ ವೇಳೆಗೆ ತೆರೆಗೆ ತರುವುದಾಗಿ ನಿರ್ಮಾಣ ಸಂಸ್ಥೆ ಸನ್ ಪಿಕ್ಚರ್ಸ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಬಗ್ಗೆ ತನ್ನ ಟ್ವಿಟರ್ ಖಾತೆಯಲ್ಲಿ ಅದು ವಿಡಿಯೋವೊಂದನ್ನ ಪ್ರಕಟಿಸಿದ್ದು ಸಿನಿಮಾ ಬಿಡುಗಡೆಯ ದಿನಾಂಕವನ್ನ ಖಚಿತಪಡಿಸಿದೆ. ನಿರ್ದೇಶಿಸಿ ನಿರ್ಮಿಸಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಫಾರ್ಮ್ ಹೌಸ್ನಲ್ಲಿಯೇ ಕೆಲವು ಸೀಮಿತ ವಸ್ತುಗಳನ್ನು ಬಳಸಿಕೊಂಡು ಸುಂದರವಾದ ಹಾಡೊಂದನ್ನ ಸಲ್ಮಾನ್ ಖಾನ್ ಮಾಡಿದ್ದಾರೆ. ನಟಿ ಜಾಕ್ಲಿನ್ ನಾಯಕಿಯಾಗಿರುವ ಈ ಹಾಡು ಕಳೆದು ಹೋದ ಗೆಳತಿಯ ನೆನಪಲ್ಲಿ ಹಾಡುವ ಬಿರಹಿಯೊಬ್ಬನ ನೋವನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಸಲ್ಮಾನ್ ಖಾನ್ ಮಾಡಿದ್ದಾರೆ. ಹಾಡಿನ ಸಾಹಿತ್ಯ ಶಬ್ಬೀರ್ ಅಹಮದ್ ಬರೆದಿದ್ದಾರೆ. ಸಂಗೀತ ನಿರ್ದೇಶಿಸಿರುವುದು ಅಜಯ್ ಭಾಟಿಯಾ. ಇನ್ನು ಹಾಡನ್ನ ನಿರ್ದೇಶಿಸಿ ಹಾಡಿರುವುದು ಸ್ವತಃ ಸಲ್ಮಾನ್ ಖಾನ್.